ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಅನಿತಾ ಶಮಂತ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದ್ರೆ, ಗೃಹಲಕ್ಷ್ಮಿ ಯೋಜನೆ ನಿಂತೋಗ್ಬಿಡ್ತಾ ಅಂದ್ರೆ 12ನೇ ಕಂತು 13ನೇ ಕಂತಿನ ಹಣ ಬರುತ್ತೆ, ಒಟ್ಟಿಗೆ 4,000 ರೂಪಾಯಿ ಕೊಡ್ತೀವಿ ಅಂತ ಹೇಳಿ ಏನು ರಾಜ್ಯ ಸರ್ಕಾರ ಹೇಳ್ತಾ ಇತ್ತು. ಇದುವರೆಗೂ ಕೂಡ ನಿಮ್ಮ ಯಾರ ಖಾತೆಗೂ ಕೂಡ 12, 13ನೇ ಕಂತಿನ 4,000 ರೂಪಾಯಿ ಒಟ್ಟಿಗೆ ಹಣ ಬಂದೇ ಇಲ್ಲ, ಹೌದಾ? ಸೊ ಹಾಗಾಗಿ ಸಾಕಷ್ಟು ಜನ ಕಮೆಂಟ್ ಮಾಡ್ತಾನೆ ಇದ್ದೀರಾ, ಅನಿತಾ ಮೇಡಮ್ ಎಲ್ಲೋದ್ರಿ, ನೀವು ಕೂಡ ವಿಡಿಯೋನ ಮಾಡ್ತಾನೆ ಇಲ್ವಲ್ಲ, ಕಳೆದ 3-4 ದಿನದಿಂದ ನಿಮ್ ಕಡೆಯಿಂದ ವಿಡಿಯೋನು ಅಪ್ಲೋಡ್ ಆಗಿಲ್ಲ, ಹಾಗೆ ನಮ್ ಖಾತೆಗೆ ಹಣ ಕೂಡ ಬಂದಿಲ್ಲ, ಗೃಹಲಕ್ಷ್ಮಿ ಯೋಜನೆ ನಿಂತೋಗ್ಬಿಡ್ತಾ ಅಂತ ಹೇಳಿ ಕೇಳ್ತಾ ಇದ್ದೀರಾ. ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ಕೊಡ್ತೀನಿ, ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಹಣ ಬರೋದಾದ್ರೆ ಯಾವತ್ತಿನ ದಿನ ನಿಮ್ಗೆ ಒಟ್ಟಿಗೆ 4,000 ರೂಪಾಯಿ ಹಣ ಬರುತ್ತೆ ಅಥವಾ ನಿಂತೋಗಿದೆಯಾ ಗೃಹಲಕ್ಷ್ಮಿ ಯೋಜನೆ ಅನ್ನೋದ್ರ ಬಗ್ಗೆ ಕೂಡ ಸ್ಪಷ್ಟನೆಯನ್ನ ಕೊಟ್ಬಿಡ್ತೀನಿ. ಅಂಡ್ ಅದಿಷ್ಟೇ ಅಲ್ಲ, ಸೊ ನೀವೇನಾದ್ರೂ ಆಟೋ ಚಾಲಕರಾಗಿದ್ದೀರಾ ಅಂತ ಅಂದ್ರೆ, ಅಥವಾ ನಿಮ್ದು ಯೆಲ್ಲೋ ಬರ್ಡ್ ಟ್ಯಾಕ್ಸಿ ಅಥವಾ ಯೆಲ್ಲೋ ಬರ್ಡ್ ಕಾರ್ ಇದೆ ಅಂತ ಅಂದ್ರೆ, ನಿಮ್ಗಳಿಗೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸ್ ಇದೆ. ಅಪ್ ಟು ನಿಮ್ಗೆ 11,000ವರೆಗೂ ಕೂಡ ನಿಮ್ಗೆ ಉಚಿತವಾಗಿ ಸರ್ಕಾರದಿಂದ ಸಿಗತ್ತೆ. ಸೊ ಅದು ಹೇಗ್ ಸಿಗತ್ತೆ, ಯಾರೆಲ್ಲ ಆಟೋ ಓಡಿಸೋರು ಅದಕ್ಕೆ ಅಪ್ಲಿಕೇಶನ್ ಹಾಕ್ಬಹುದು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ. ಸೊ ಇದೆರಡು ವಿಷಯಗಳ ಬಗ್ಗೆ ಕಂಪ್ಲೀಟ್ ಆಗಿ ನಿಮ್ಗೆ ಮಾಹಿತಿ ಗೊತ್ತಾಗಬೇಕು ಅಂತ ಹೇಳಿದ್ರೆ, ನೀವೇನ್ ಮಾಡ್ಬೇಕು ಹೇಳಿ, ಮಧ್ಯದಲ್ಲಿ ವಿಡಿಯೋನ ಯಾರು ಕೂಡ ಓಡಿಸ್ಕೊಂಡು ನೋಡಬಾರ್ದು. ಅಂದ್ರೆ ವಿಡಿಯೋನ ಸ್ಕಿಪ್ ಮಾಡಿ ನೋಡ್ಬೇಡಿ. ಫ್ರಮ್ ಬಿಗಿನಿಂಗ್ ಇಂದ ಎಂಡ್ ವರ್ಗೂ ಫುಲ್ ವಿಡಿಯೋನ ವಾಚ್ ಮಾಡಿದ್ರೆ ಮಾತ್ರ ನಿಮ್ಗೆ ಫುಲ್ ಇನ್ಫಾರ್ಮೇಶನ್ ಸಿಗುವಂತದ್ದು. ಓಕೆ ಫ್ರೆಂಡ್ಸ್, ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅಂಡ್ ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಥವಾ ಹೊಸದಾಗಿ ಯಾರಾದ್ರೂ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಅಂದ್ರೆ, ಅನಿತಾ ಶಮಂತ್ ಯೂಟ್ಯೂಬ್ ಚಾನಲ್ ಹಾಗೆ ಪುಣ್ಯ ಶಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಅಂಡ್ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವ್ರಿಗೆಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಪಟ್ ಅಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಫ್ರೆಂಡ್ಸ್, ಈಗ ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಮಾತಾಡ್ಬೇಡ. ಸೊ ಎಷ್ಟೋ ಜನಗಳು ಇಲ್ಲಿ ಏನಂತ ಕಮೆಂಟ್ ಮಾಡ್ತಾ ಇದ್ದೀರಾ, ಗೃಹಲಕ್ಷ್ಮಿ ಯೋಜನೆ ನಿಂತೋಯ್ತು ಅನ್ಸುತ್ತೆ. ಸೊ ಇಷ್ಟು ದಿನ ಅನಿತಾ ಕೂಡ ವಿಡಿಯೋನ ಮಾಡಿ ಹೇಳ್ತಾ ಇದ್ರು, ಈಗ 3 ದಿನದಿಂದ ಕೂಡ ಅವ್ರ ಕಡೆಯಿಂದ ವಿಡಿಯೋನೂ ಬಂದಿಲ್ಲ. ಸೊ ಇವ್ರದಿಷ್ಟೇನೆ, ಗೃಹಲಕ್ಷ್ಮಿ ಯೋಜನೆಯಿಂದ ಹಣ ಬರೋದಿಲ್ಲ, ಸೊ ಇಷ್ಟು ದಿನ ಬರುತ್ತೆ ಅಂತ ಹೇಳ್ಬಿಟ್ಟು ಸುಮ್ನೆ ಹೇಳ್ಕೊಂಡು ಹೋಗ್ತಾ ಇದ್ರು ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ಕಮೆಂಟ್ ಅಲ್ಲಿ ತಿಳಿಸ್ತಾ ಇದ್ರಿ. ಸೊ ನಾನು ಕೂಡ ಬ್ಯುಸಿ ಇದೆ, ಓಕೆನಾ? ಸೊ ಇಲ್ಲಿ ನಿಮ್ಗೆ ವಿಡಿಯೋ ಅಪ್ಲೋಡ್ ಮಾಡಿಲ್ಲ ನಾನು ಚಾನಲ್ ಅಲ್ಲಿ ಅಂತ ಹೇಳಿದ್ರೆ, ಸೊ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದು ನಿಂತೋಯ್ತು ಅಂತ ಅರ್ಥ ಅಲ್ಲ, ಓಕೆನಾ? ಸೊ ನಮಗೆ ಸರ್ಕಾರದಿಂದ ಏನಾದ್ರೂ ಸ್ವಲ್ಪ ನೋಟಿಫಿಕೇಶನ್ ಬಂತು ಅಂದ್ರೆ ಮಾತ್ರನೇ ಅಲ್ವಾ ನಾನು ಕೂಡ ನಿಮ್ಗೆ ತಿಳಿಸೋದಿಕ್ಕಾಗುವಂತದ್ದು. ಸುಮ್ನೆ ದಿನಾ ಬಂದ್ಬಿಟ್ಟು ಕುತ್ಕೊಂಡ್ಬಿಟ್ಟು ಬರುತ್ತೆ ನೋಡಿ, ಇವತ್ ಬಂತು ನೋಡಿ, ನಾಳೆ ಬರುತ್ತೆ, ನಾಳೆ ಮಧ್ಯಾಹ್ನ ಬರುತ್ತೆ, ಇವತ್ 28 ಜಿಲ್ಲೆಗೆ ಬಿಡುಗಡೆ ಆಯ್ತು 4,000 ರೂಪಾಯಿ, ನಾಳೆ ಈ ಜಿಲ್ಲೆಗೆ ಬರುತ್ತೆ ಅಂತ ಹೇಳಿ ಸುಳ್ಳು ಸುಳ್ಳು ಮಾಹಿತಿ ಕೊಟ್ರೆ ಏನಾಗತ್ತೆ ನಿಮ್ಗೆ, ಹೌದಾ? ನಮ್ಮ ಚಾನಲ್ ಮೇಲೆ ಇರುವಂತ ನಂಬಿಕೆ ಕೂಡ ಹೊರಟೋಗುತ್ತೆ. ಅಂಡ್ ದಿನ ಅದನ್ನೇ ಹೇಳ್ತಾರೆ ಅಂತ ಕೂಡ ಕಮೆಂಟ್ ಮಾಡ್ತೀರಾ ಅಲ್ವಾ? ಸೊ ಹಾಗಾಗಿ ಖಂಡಿತವಾಗ್ಲೂ ನಾನು ಅಂತ ಕೆಲಸವನ್ನ ಮಾಡಲ್ಲ. ನಿಮಗೆ ಗೊತ್ತಿರುತ್ತೆ, ನನ್ನ ಹಳೆ ಸಬ್ಸ್ಕ್ರೈಬರ್ಸ್ ಯಾರ್ಯಾರೆಲ್ಲ ಬಂದಿರ್ತೀರಾ ಅವ್ರಿಗೆ ಖಂಡಿತ ನನ್ನ ಬಗ್ಗೆ ನಿಮಗೆ ಗೊತ್ತೇ ಇರತ್ತೆ. ಸೊ ಏನಾದ್ರೂ ಒಂದು ಹೊಸ ವಿಷಯ ಸಿಕ್ಕಿದ್ರೆ ಅಷ್ಟೇನೆ ನಾನು ಮಾಡುವಂತದ್ದು. ಸೊ ಇವಾಗ ಲೇಟೆಸ್ಟ್ ಆಗಿ ಅಪ್ಡೇಟ್ ಬಂದಿದೆ. ಸೊ ಆ ಕಾರಣದಿಂದಾಗಿ ಇವತ್ತು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ, ಓಕೆನಾ? ಸೊ ಮೊದಲನೇದಾಗಿ ಇಲ್ಲಿ ಯಾವುದೇ ರೀತಿ ಗೃಹಲಕ್ಷ್ಮಿ ಯೋಜನೆ ಸ್ಟಾಪ್ ಆಗಿಲ್ಲ, ಓಕೆನಾ? ಸ್ವತಃ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಆದಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ತಿಳಿಸಿದ್ದಾರೆ. ಸೊ ಗೃಹಲಕ್ಷ್ಮಿ ಅನ್ನೋದು ನಿತ್ಯ ಹಾಗೆ ಸತ್ಯ, ನಾವು ಇದನ್ನ ತಪ್ಪಿಸ್ಕೊಳ್ಳೋದಿಲ್ಲ, ಯಾವ ಕಾರಣಕ್ಕೂ ನಿಲ್ಸೋದಿಲ್ಲ. ಗೃಹಲಕ್ಷ್ಮಿ ಕೊಟ್ಟೆ ಕೊಡ್ತೀವಿ ಅಂತ ಏನ್ ಹೇಳಿದ್ರು, ಸೊ ಅದರಲ್ಲಿ ಏನ್ ಗುಡ್ ನ್ಯೂಸ್ ಹೇಳಿದ್ದಾರೆ ಅಂತ ಹೇಳಿದ್ರೆ, ಇದೇ ತಿಂಗಳು, ಓಕೆನಾ? ಸೊ ಈ ಸೆಪ್ಟೆಂಬರ್ ಕೊನೆ ಒಳಗಡೆ ಅಂದ್ರೆ ಎಂಡ್ ಒಳಗಡೆ ಖಂಡಿತವಾಗ್ಲೂ ನಿಮ್ಗೆ 12, 13ನೇ ಕಂತಿನ ಹಣ ಬರುತ್ತೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ, ಓಕೆನಾ? ಸೊ ಇಷ್ಟು ದಿನ ಏನ್ ಹೇಳಿದ್ರು ಅಂದ್ರೆ ಗೌರಿ ಗಣೇಶ ಹಬ್ಬಕ್ಕೆ ಕೊಟ್ಬಿಡ್ತೀವಿ 4,000 ರೂಪಾಯಿ ಅಂತ ಹೇಳಿದ್ರು, ಆದ್ರೂ ಕೂಡ ಬರಲಿಲ್ಲ. ಬಟ್ ಸದ್ಯಕ್ಕೆ ಇವಾಗ ಅವ್ರು ಹೇಳ್ತಾ ಇರೋದು, ಫಿನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಏನು ಹಣವನ್ನ ಬಿಡುಗಡೆ ಮಾಡಬೇಕು, 5,000ರಿಂದ 6,000 ಕೋಟಿ ಹಣ ಬರಬೇಕು ಒಬ್ಬೊಬ್ಬರಿಗೆ, 4,000 ರೂಪಾಯಿ ಗೃಹಲಕ್ಷ್ಮಿಯರಿಗೆ ಹಣ ಬರಬೇಕು ಅಂದ್ರೆ, ಅಷ್ಟು ಹಣವನ್ನ ಒಟ್ಟಿಗೆ ನಾವು ಬಿಡುಗಡೆ ಮಾಡ್ತಾ ಇರೋದ್ರಿಂದ ಟೈಮ್ ಅನ್ನ ತಗೊಂಡಿದೀವಿ. ಸೊ ಈ ಸೆಪ್ಟೆಂಬರ್ ಎಂಡ್ ಒಳಗಡೆ ನಿಮ್ಗೆ 12, 13ನೇ ಕಂತಿನ ಹಣ ಬಂದ್ಬಿಡತ್ತೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಸೊ ಅಲ್ಲಿಂದ ನಮ್ಗೆ ಏನ್ ನೋಟಿಫಿಕೇಶನ್ ಸಿಗುತ್ತೋ ಅದನ್ನ ಮಾತ್ರ ನಿಮ್ಗೆ ಹೇಳ್ಬೋದು, ಓಕೆನಾ? ಸೊ ಇದು ಬದಲಾದ್ರೂ ಬದಲಾಗ್ಬಹುದು ಮುಂದೆ, ನಿಮಗೆ ಗೊತ್ತೇ. ಸರ್ಕಾರ ಈಗ ಗೌರಿ ಗಣೇಶ ಹಬ್ಬ ಅಂದಾಗ ಅವತ್ತೇ ಕೊಡ್ಬೋದಾಗಿತ್ತು, ಆದ್ರೂ ಕೂಡ ಮುಂದಕ್ಕೆ ಹಾಕೊಂಡೋಯ್ತು, ಹೌದಾ? ಸೊ ಇದನ್ನ ಬದಲಾಯಿಸ್ತಾರ ಇಲ್ವಾ ಅಂತ ಗೊತ್ತಿಲ್ಲ. ಸದ್ಯಕ್ಕೆ ಹೇಳಿರೋದು ಈ ತಿಂಗಳ ಎಂಡ್ ಒಳಗಡೆ ಖಂಡಿತ ಬರುತ್ತೆ. ಸೊ ಯಾರು ಕೂಡ ಗೃಹಲಕ್ಷ್ಮಿ 12, 13ನೇ ಕಂತ್ ಕ್ಯಾನ್ಸಲ್ ಆಗೋಯ್ತು, ನಿಲ್ಸೇ ಬಿಟ್ರು ಅಂತ ಹೇಳಿ ತಪ್ಪು ತಿಳ್ಕೊಬೇಡಿ ಅಂತ ಹೇಳಿರುವಂತದ್ದು. ಸೊ ಹಾಗಾಗಿ ಯಾರು ಕೂಡ ತಲೆಯಲ್ಲಿ ಗೃಹಲಕ್ಷ್ಮಿ ಯೋಜನೆ ನಿಂತೋಯ್ತು ಅನ್ನೋ ಒಂದು ಮೈಂಡ್ ಸೆಟ್ ಗೆ ಬರಕ್ ಹೋಗ್ಬೇಡಿ, ಓಕೆನಾ? ಅಥವಾ ಬೇರೆ ಕಡೆ ಎಲ್ಲೇ ವಿಷಯವನ್ನ ನೋಡಿದ್ರು ಕೂಡ 12, 13ನೇ ಕಂತಿನ ಹಣ ಬಂದ್ಬಿಟ್ಟಿದೆ, ಕೆಲವೊಂದಿಷ್ಟು ಜನಗಳಿಗೆ ಆಲ್ರೆಡಿ ಬಂದಿದೆಯಂತೆ, ಬಿಡುಗಡೆ ಆಗಿದೆಯಂತೆ, ಅಥವಾ ಬರೋದೇ ಇಲ್ವಂತೆ ಅಂದ್ರು ಕೂಡ ಯಾರು ನಂಬಕ್ ಹೋಗ್ಬೇಡಿ, ಬಿಡುಗಡೆ ಕೂಡ ಆಗಿಲ್ಲ, ಓಕೆನಾ? ಸೊ ಈ ತಿಂಗಳ ಎಂಡ್ ಒಳಗಡೆ ಖಂಡಿತ ಬರುತ್ತೆ. ಸೊ ಹೋಪ್ ಇಟ್ಕೊಳ್ಳಿ, ಖಂಡಿತ ನಿಮ್ಗಳಿಗೂ ಬರುತ್ತೆ, ಓಕೆನಾ? ಸೊ ಹಾಗಾದ್ರೆ ಈ ಸೆಪ್ಟೆಂಬರ್ ತಿಂಗಳು
ಸೊ 6,000 ರೂಪಾಯಿ ಹಣ ಅಲ್ವಾ ಅನಿತಾ ಕೊಡ್ತೀವಿ ಅಂತ ಹೇಳಿದ್ದು. ಈಗ ಮೊನ್ನೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ತಿಳಿಸಿದ್ರು ನಿಮ್ಗೆ 4,000 ರೂಪಾಯಿ ಹಣ ಬಂದಿಲ್ಲ ಅಂತ ಅಂದ್ರೆ ಭಯ ಪಡ್ಬೇಡಿ, ನಿಮ್ದು ಇನ್ನ ಒಂದ್ ತಿಂಗಳು ಮುಂದಕ್ಕೆ ಹೋದ್ರು ಕೂಡ ಒಟ್ಟಿಗೆ 6,000 ರೂಪಾಯಿ ಹಣ ಕೊಡ್ತೀವಿ ಅಂತ ಹೇಳ್ಬಿಟ್ಟು. ಆದ್ರೆ ಖಂಡಿತ ಹೇಳ್ತೀನಿ, 6,000 ರೂಪಾಯಿ ಅವ್ರು ಈ ತಿಂಗಳು ಎಂಡ್ ಅಲ್ಲಿ ಬಿಡುಗಡೆ ಮಾಡಲ್ಲ, ಈ ತಿಂಗಳದು ಅದು ಮುಂದಿನ ತಿಂಗಳು ಕೊನೆಯಲ್ಲಿ ಮೇ ಬಿ ಕೊಡ್ಬೋದೇನೋ ಮತ್ತೆ 2,000 ರೂಪಾಯಿ, ಬಟ್ ಈ ತಿಂಗಳು ನಿಮ್ಗೆ ಬಂದ್ರೆ ಅದು ಕೇವಲ 4,000 ರೂಪಾಯಿ ಬರುತ್ತೆ ಅಂತ ಹೇಳಿ ತಿಳಿಸಿದ್ದಾರೆ. ಓಕೆನಾ? ಸೊ ಇದಿಷ್ಟು ಈಗ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಗೊತ್ತಾಯ್ತಲ್ವಾ. ಲೇಟೆಸ್ಟ್ ಆಗಿ ಏನೇ ಅಪ್ಡೇಟ್ ಬಂದ್ರೂ ಕೂಡ ನಮ್ಗೆ ವಿಡಿಯೋ ಮಾಡಿ ತಿಳಿಸಿ ಅಂತ ಕೇಳ್ತಾ ಇದ್ರಿ. ಸೊ ಹಾಗಾಗಿ 3 ದಿನ ನಾನು ಕೂಡ ಗ್ಯಾಪ್ ತಗೊಂಡೆ, ಏನೋ ಅಷ್ಟೊಂದು ವಿಷಯ ಸಿಕ್ಕಿರ್ಲಿಲ್ಲ. ಹಾಗೆ ನಾನು ಕೂಡ ನಮ್ದೇ ಆದಂತ ಒಂದು ಯೂಟ್ಯೂಬ್ ಅಕಾಡೆಮಿ ಸ್ಟಾರ್ಟ್ ಮಾಡಿರೋದ್ರಿಂದ ಸ್ವಲ್ಪ ಬಿಸಿ ಇದ್ದೆ, ಹಂಗಾಗಿ ವಿಡಿಯೋ ಮಾಡ್ಲಿಕ್ಕೆ ಆಗಿರ್ಲಿಲ್ಲ. ಓಕೆನಾ? ಸೊ ಈಗ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಅಂತೂ ನಿಮ್ಗೆ ಇದ್ದಂತಹ ಡೌಟ್ಗಳು ಈಗ ಕ್ಲಿಯರ್ ಆಗಿದೆ. ಸೊ ಹಾಗಾದ್ರೆ ಬನ್ನಿ ನೆಕ್ಸ್ಟ್, ಈಗ ಆಟೋ ಚಾಲಕರು ಅಂದ್ರೆ ಆಟೋ ಓಡಿಸೋರ್ಗೆ ಮತ್ತೆ ಯೆಲ್ಲೋ ಬೋರ್ಡ್ ಕಾರ್ ಅಥವಾ ಟ್ಯಾಕ್ಸಿಗಳನ್ನ ಇಟ್ಕೊಂಡಿರ್ತೀರಲ್ವಾ, ಸೊ ಅವ್ರಿಗೆ ಹೇಗೆ ಸರ್ಕಾರದಿಂದ ಹಣ ಸಿಗ್ತಾ ಇದೆ ಅಂತ ಹೇಳಿ ನೀವು ಕೇಳೋದಾದ್ರೆ, ಇಲ್ಲಿ ಸರ್ಕಾರನೇ ಏನ್ ಮಾಡಿದೆ ಅಂತ ಹೇಳಿದ್ರೆ, ಆಟೋ ರಿಕ್ಷಾ ಓಡಿಸೋ ಅಂತವ್ರಿಗೆ ಮತ್ತೆ ಯೆಲ್ಲೋ ಬೋರ್ಡ್ ಕಾರ್ ಅಥವಾ ಟ್ಯಾಕ್ಸಿ ಚಾಲಕರು ಯಾರ್ಯಾರಿದ್ದೀರಾ ಅವರ ಮಕ್ಕಳಿಗೆ ವಿದ್ಯಾನಿಧಿ ಸ್ಕಾಲರ್ಶಿಪ್ ಅಂತ ಹೇಳ್ಬಿಟ್ಟು ಸರ್ಕಾರದಿಂದಾನೇ ಕೊಡ್ತಾ ಇದೆ. ಓಕೆನಾ? ಸೊ ವಿದ್ಯಾನಿಧಿ ಸ್ಕಾಲರ್ಶಿಪ್ ಅಂತ ಹೇಳ್ಬಿಟ್ಟು, ಸೊ ಯಾಕೆ ಹಂಗಾದ್ರೆ ಕೊಡ್ತಾ ಇದೆ ಅಂತ ಹೇಳಿದ್ರೆ, ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಈ ದುಡ್ಡಿಂದ ಸ್ವಲ್ಪ ಸಹಾಯ ಆಗ್ಲಿ ಅಂತ ಹೇಳ್ಬಿಟ್ಟು ಕೊಡ್ತಾ ಇರುವಂತದ್ದು. ಸೊ ಅವಾಗ ಅವಾಗ ಎಲ್ಲಾ ರೀತಿಯವ್ರಿಗೂ ಎಲ್ಲಾ ತರದ ಸ್ಕಾಲರ್ಶಿಪ್ ಸಿಗ್ತಾ ಇರತ್ತೆ. ಈ ರೀತಿ ಪರ್ಟಿಕ್ಯುಲರ್ ಆಗಿ ಆಟೋ ಓಡಿಸೋರ್ಗೆನೆ ಅಥವಾ ಈ ರೀತಿ ಕಾರು ಟ್ಯಾಕ್ಸಿ ಓಡಿಸೋರ್ಗೆ ಅಂತ ಹೇಳಿ ಯಾರು ಮಾಡ್ತಾ ಇರೋದಿಲ್ಲ, ಹೌದಾ? ಸೊ ಹಂಗಾಗಿ ಸೊ ಇವ್ರಗಳಿಗೆ ಸೆಪರೇಟ್ ಆಗಿ ಅಂತ ಹೇಳ್ಬಿಟ್ಟು ಒಂದು ಸ್ಕಾಲರ್ಶಿಪ್ ನ ಇಟ್ಟಿದೆ. ಅಂಡ್ ನೀವು ಯಾರ್ಯಾರೆಲ್ಲ ಅರ್ಜಿಯನ್ನ ಹಾಕ್ತೀರಾ ಅವ್ರಿಗೆಲ್ರಿಗೂ ಕೂಡ ಸಿಗತ್ತೆ ಈ ಒಂದು ಸ್ಕಾಲರ್ಶಿಪ್. ಓಕೆನಾ? ನೀವು ಇದೇ ಕ್ಯಾಸ್ಟ್ ಅವ್ರು ಇರ್ಬೇಕೇನೋ ಅಥವಾ ಇಂತಿಂತ ಡಾಕ್ಯುಮೆಂಟ್ಸ್ ಅಂದ್ರೆ ರೇಷನ್ ಕಾರ್ಡ್ ಬಿಪಿಎಲ್ ಕಾರ್ಡ್ ಇದ್ದವ್ರಿಗೆ ಮಾತ್ರ ಏನೋ ಅಂತ ಏನು ರೂಲ್ಸ್ ಇಲ್ಲ. ನೀವು ಆಟೋ ಓಡಿಸ್ತಾ ಇದ್ದೀರಾ, ನಿಮ್ ಮನೆಯಲ್ಲಿ ತಂದೆ ತಾಯಿ ಅಂದ್ರೆ ತಾಯಿ ಏನೇನ್ ಮನೇಲಿ ಇರ್ತೀರಾ, ಆದ್ರೆ ತಂದೆ ಯಾರಾದ್ರೂ ಆಟೋ ಓಡಿಸ್ತಾ ಇದ್ದೀರಾ, ನಿಮ್ ಮನೇಲಿ ಮಕ್ಕಳಿದಾರಾ, ಸೊ ಅಥವಾ ನೀವು ಏನು ಕ್ಯಾಬ್ ಡ್ರೈವರ್ ಆಗಿದ್ದೀರಾ, ಯೆಲ್ಲೋ ಬೋರ್ಡ್ ಇದೆಯಾ, ಸೊ ನಿಮ್ ಮನೇಲಿ ಮಕ್ಕಳಿದಾರಾ ಅಂತವ್ರು ಎಲ್ಲರೂ ಕೂಡ ಖಂಡಿತವಾಗ್ಲೂ ಹೇಳ್ತೀನಿ ಅರ್ಜಿಯನ್ನ ಹಾಕೊಳ್ಳಿ. ಎಲ್ಲಿ ಅರ್ಜಿಯನ್ನ ಹಾಕ್ಬೇಕು, ಏನೇನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗತ್ತೆ, ಸೊ ಪ್ರತಿಯೊಂದು ಇವಾಗ ಹೇಳ್ತಾ ಹೋಗ್ತೀನಿ. ಓಕೆನಾ? ಮೊದಲನೇದಾಗಿ ಸೊ ವಿದ್ಯಾನಿಧಿ ಯೋಜನೆಯಲ್ಲಿ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಆಹ್ವಾನ ಮಾಡಲಾಗಿದೆ ಅಂತ ಹೇಳಿ ತಿಳಿಸಿದ್ದಾರೆ. ಎಲ್ಲಿ ಹೋಗಿ ಅರ್ಜಿಯನ್ನ ಹಾಕ್ಬೇಕು ಅಂತ ಕೇಳೋದಾದ್ರೆ, ಸೇವಾ ಸಿಂಧು ಪೋರ್ಟಲ್ ಮುಖಾಂತರನೇ ಅರ್ಜಿಯನ್ನ ಹಾಕ್ಬೇಕು. ಸೊ ಸೇವಾ ಸಿಂಧು ಪೋರ್ಟಲ್ ಮುಖಾಂತರ ಅರ್ಜಿ ಹಾಕ್ಬೇಕು ಅಂತ ಹೇಳಿದ್ರೆ, ಕೇವಲ ಅದು ಸೊ ನಿಮ್ಮ ಹತ್ತಿರದ ಸಿಎಸ್ಸಿ ಸೇವಾ ಕೇಂದ್ರ ಅಂತ ಹೇಳಿ ಇರುತ್ತೆ ನೋಡಿ, ಸಿಎಸ್ಸಿ ಸೆಂಟರ್ಗಳು, ಅಲ್ಲಿ ಕೂಡ ನೀವು ಅರ್ಜಿಯನ್ನ ಹಾಕೋಬಹುದು. ಅಥವಾ ನಿಮ್ಮ ಹತ್ತಿರದ ಬೆಂಗಳೂರು ಒನ್ ಕೇಂದ್ರ, ಕರ್ನಾಟಕ ಒನ್ ಅಥವಾ ಗ್ರಾಮ ಒನ್, ಸೊ ಇಷ್ಟು ಕಚೇರಿಗಳಲ್ಲಿ ಎಲ್ ಬೇಕಾದ್ರೂ ನೀವು ಅರ್ಜಿಯನ್ನ ಸಲ್ಲಿಸಬಹುದು. ಸೊ ಇಲ್ಲಿ ಆಟೋ ರಿಕ್ಷಾ ಓಡಿಸೋರ್ಗೆ ಅಥವಾ ಏನು ಕ್ಯಾಬ್ ಡ್ರೈವರ್ಸ್ಗಳಿಗೆ ಅಂದ್ರೆ ಯೆಲ್ಲೋ ಬೋರ್ಡ್ ಕಾರು ಟ್ಯಾಕ್ಸಿ ಇಟ್ಕೊಂಡಿರೋರ್ಗೆ ವಿದ್ಯಾನಿಧಿ ಅಂತ ಹೇಳಿ ಸ್ಕಾಲರ್ಶಿಪ್ ಬಿಟ್ಟಿದಾರ ಅಂತಲ್ಲ, ಅದಕ್ಕೆ ಅಪ್ಲೈ ಮಾಡಬೇಕು ಸೇವಾ ಸಿಂಧು ಮುಖಾಂತರ ಅಂದ್ರೆ ಎಲ್ ಬೇಕಾದ್ರೂ ಅರ್ಜಿಯನ್ನ ಹಾಕೊಡ್ತಾರೆ. ಓಕೆನಾ? ಸೊ ಹಾಗಾದ್ರೆ ಎಷ್ಟೆಷ್ಟು ಅಮೌಂಟ್ ಬರುತ್ತೆ ಅರ್ಜಿಯನ್ನ ಹಾಕಿದಾಗ, ಹಾಗಾದ್ರೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂತ ಈಗ ಗೊತ್ತಾಗ್ಬೇಕಲ್ವಾ ನಿಮ್ಗೆ? ಸೊ ಡಾಕ್ಯುಮೆಂಟ್ಸ್ ಬಂದು ತಂದೆದು, ಯಾರು ಓಡಿಸ್ತಾ ಇರ್ತೀರಾ ರಿಕ್ಷಾಗಳನ್ನ, ಸೊ ಅವ್ರದ್ದು ಲೈಸೆನ್ಸ್ ಇರಬೇಕು ಅಂತ ಹೇಳಿ ತಿಳಿಸಿದ್ದಾರೆ. ಅಂಡ್ ಅದ್ರ ಜೊತೆಗೆ ಆಧಾರ್ ಕಾರ್ಡ್ ಇರಬೇಕು, ಇದ್ ಬಿಟ್ಟು ಬೇರೆ ಏನೂ ಇಲ್ಲ. ಓಕೆನಾ? ಹಾಗೆ ಮಗುದು ಕೂಡ, ನಿಮ್ಮ ಮಕ್ಕಳ ಹೆಸರಲ್ಲೇ ಅಲ್ವಾ ಇದು ಅಪ್ಲಿಕೇಶನ್ ಹಾಕಿಸ್ಬೇಕಾಗಿರೋದು, ಆ ಮಗುದು ಕೂಡ ಆಧಾರ್ ಕಾರ್ಡ್ ಇದ್ರೆ ಸಾಕು, ಇನ್ನೇನು ಡಾಕ್ಯುಮೆಂಟ್ಸ್ ಹೆಚ್ಚಾಗಿ ಕೇಳೇ ಇಲ್ಲ ಇದಕ್ಕೆ. ಓಕೆನಾ? ಸೊ ಹಾಗಾದ್ರೆ ನೆಕ್ಸ್ಟ್ ಮಕ್ಕಳ ವಿದ್ಯಾಭ್ಯಾಸ ಏನಾಗಿರ್ಬೇಕು, ಅವ್ರು ಓದ್ತಾ ಇದ್ರೇನೆ ಅಲ್ವಾ ಈ ಸ್ಕಾಲರ್ಶಿಪ್ ವಿದ್ಯಾನಿಧಿ ಸ್ಕಾಲರ್ಶಿಪ್ ಅಂತ ಬರೋದು. ಸೊ ಅದಕ್ಕೆ ಬಂದ್ಬಿಡೋಣ ಇವಾಗ. ಸೊ ಮೊದಲನೇದಾಗಿ ಇದು ಮೆಟ್ರಿಕ್ ನಂತರದ ಸ್ಕಾಲರ್ಶಿಪ್ ಅಂತ, ಅಂದ್ರೆ ನಿಮ್ಗೆ ಮಕ್ಕಳು 10ನೇ ತರಗತಿ ಪಾಸ್ ಆಗಿರ್ಬೇಕು, ಪಿಯುಸಿ ಮಾಡ್ತಾ ಇರುವಂತವ್ರಿಗೆ, ಅಥವಾ ಡಿಪ್ಲೊಮೋ ಮಾಡ್ತಿರೋರು ಕೂಡ ಅರ್ಜಿಯನ್ನ ಹಾಕ್ಬಹುದು, ಅಥವಾ ಐಟಿಐ ಮಾಡ್ತಿರೋರು ಹಾಕ್ಬಹುದು, ಹಾಗೆ ಪದವೀಧರರು ಅಂದ್ರೆ ಡಿಗ್ರಿ ಮಾಡ್ತಾ ಇರ್ತೀರಲ್ವಾ, ಬಿ ಎನೋ, ಬಿ ಕಾಮ್, ಬಿ ಸಿ ಎ, ಬಿ ಎಸ್ ಸಿ ಏನಾದ್ರೂ ಮಾಡ್ಕೊಳ್ಳಿ, ಬಿ ಕಾಮ್ ಈ ರೀತಿ ಯಾವುದೇ ಡಿಗ್ರಿ ಮಾಡ್ತಾ ಇದ್ದರೂ ಕೂಡ ಅಪ್ಲಿಕೇಶನ್ ಹಾಕ್ಬಹುದು, ಹಾಗೆ LLB ಮಾಡ್ತಾ ಇರೋರು ಕೂಡ, ಲಾಸ್ಟ್ ಸ್ಟೂಡೆಂಟ್ಸ್ ಇರ್ತಿರಲ್ಲ ಅವರು ಕೂಡ ಹಾಕ್ಬಹುದು, ಪ್ಯಾರಾಮೆಡಿಕಲ್ ಮಾಡ್ತಾ ಇರುವಂತ ಸ್ಟೂಡೆಂಟ್ಸ್ ಗಳು ಹಾಕ್ಬಹುದು, ಅದನಂತರ ಬಿ ಫಾರ್ಮ್ ನರ್ಸಿಂಗ್ ಮಾಡ್ತಾ ಇರೋರು, MBBS ಮಾಡ್ತಾ ಇರೋದು, ಬಿ ಅಂದ್ರೆ ಇಂಜಿನಿಯರಿಂಗ್ ಮಾಡ್ತಾ ಇರೋರು, ಬಿಟೆಕ್ ಮಾಡ್ತಾ ಇರೋರು ಕೂಡ, ಒಟ್ಟಾರೆ ಎಲ್ಲಾ ಸ್ನಾತಕೋತ್ತರ ಕೋರ್ಸ್ಗೆ ಪ್ರವೇಶ ಪಡೆದಿರೋರು ಯಾರು ಬೇಕಾದ್ರೂ ಅರ್ಜಿಯನ್ನ ಹಾಕ್ಬಹುದು. ಆದ್ರೆ ನಿಮ್ಮ ತಂದೆ ನಿಮ್ಮ ಮನೆಯಲ್ಲಿ ಅವರು ಆಟೋ ರಿಕ್ಷಾ ಓಡಿಸ್ತಿರ್ಬೇಕು ಅಥವಾ ಯೆಲ್ಲೋ ಬೋರ್ಡ್ ಕಾರ್ ಟ್ಯಾಕ್ಸಿ ಇಟ್ಕೊಂಡಿದ್ರೆ ನೀವು ಯಾರು ಬೇಕಾದ್ರೂ ಅರ್ಜಿಯನ್ನ ವಿ ವಿದ್ಯಾನಿಧಿ ಸ್ಕಾಲರ್ಶಿಪ್ಗೆ ಹಾಕ್ಬಹುದು. ಓಕೆನಾ? ಸೊ ಇದಿಷ್ಟು ಗೊತ್ತಾಯ್ತು. ಹಾಗಾದ್ರೆ ನಿಮ್ಗೆ ಎಷ್ಟು ಬರುತ್ತೆ ಅಮೌಂಟ್, ಯಾವ್ಯಾವ ಕೋರ್ಸ್ ಮಾಡ್ತಾ ಇರೋರ್ಗೆ ಎಷ್ಟೆಷ್ಟು ಅಮೌಂಟ್ ಬರುತ್ತೆ ಅಂತ ಹೇಳಿ ಇವಾಗ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಇಲ್ಲಿ ಪಿಯುಸಿ ಐಟಿಐ ಡಿಪ್ಲೊಮೋ ಮಾಡ್ತಾ ಇರುವಂತ ಹುಡುಗರಿಗೆ, ಓಕೆನಾ, ಸೊ ನಿಮ್ಗೆ 2,500 ರೂಪಾಯಿ ಬರುತ್ತೆ ಅಂತ ಹೇಳಿ ತಿಳಿಸಿದ್ದಾರೆ. ಹಾಗೆ ಹುಡುಗಿಯರಿಗೆ 3,000 ರೂಪಾಯಿ ಬರುತ್ತೆ ಅಂತ ಹೇಳಿ ತಿಳಿಸಿದ್ದಾರೆ. ಸ್ವಲ್ಪ ಇಲ್ಲಿ ಪಾರ್ಶಿಯಾಲಿಟಿ ಆಯ್ತು, ಬಟ್ ಪರವಾಗಿಲ್ಲ, ಹುಡುಗಿಯರಿಗೆ ಒಂದು 500 ರೂಪಾಯಿ ಜಾಸ್ತಿ ಕೊಟ್ಟಿದ್ದಾರೆ, ನೀವು ಅಡ್ಜಸ್ಟ್ ಮಾಡ್ಕೊಂಡ್ಬಿಡಿ. ಓಕೆನಾ? ಸೊ ನೆಕ್ಸ್ಟ್ ಎಲ್ಲಾ ಪದವೀಧರರಿಗೆ, ಡಿಗ್ರಿ ಮಾಡ್ತಾ ಇರುವಂತವ್ರಿಗೆ ಹುಡುಗರುಗಳಿಗೆ 5,000 ರೂಪಾಯಿ ಕೊಡ್ತಾರೆ ಸ್ಕಾಲರ್ಶಿಪ್ ಅಲ್ಲಿ, ಹಾಗೆ ಹುಡುಗಿಯರಿಗೆ 5,500 ರೂಪಾಯಿ ಕೊಡ್ತಾರೆ, ಇಲ್ಲೂ ಕೂಡ 500 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಓಕೆನಾ? ಸೊ ನೆಕ್ಸ್ಟ್ LLB ಮತ್ತೆ ಪ್ಯಾರಾಮೆಡಿಕಲ್ ಹಾಗೆ ಬಿ ಫಾರ್ಮ್ ಹಾಗೆ ನರ್ಸಿಂಗ್ ಮಾಡ್ತಾ ಇರುವಂತ ಹುಡುಗರಿಗೆ 7,500 ರೂಪಾಯಿ ಬರುತ್ತೆ, ಹಾಗೆ ಹುಡುಗಿಯರಿಗೆ 8,000 ರೂಪಾಯಿ ಸ್ಕಾಲರ್ಶಿಪ್ ಹಣ ಕೊಡ್ತಾರೆ. ಸೊ ನೆಕ್ಸ್ಟ್ MBBS ಹಾಗೆ ಇಂಜಿನಿಯರಿಂಗ್ ಬಿ ಹಾಗೆ ಬಿಟೆಕ್ ಮಾಡ್ತಾರೆ
10,000 ರೂಪಾಯಿ ಸ್ಕಾಲರ್ಶಿಪ್ ಸಿಗತ್ತೆ, ಹಾಗೆ ಹುಡುಗಿಯರಿಗೆ 11,000 ರೂಪಾಯಿ ಸಿಗತ್ತೆ. ಓಕೆನಾ, ಈಗ ಇದಿಷ್ಟು ಗೊತ್ತಾಯ್ತಲ್ವಾ, 2,500 ರೂಪಾಯಿಂದ 11,000ವರೆಗೂ ಕೂಡ ಇಲ್ಲಿ ಸ್ಕಾಲರ್ಶಿಪ್ ಸಿಗತ್ತೆ. ಅರ್ಜಿ ಹಾಕ್ತವ್ರಿಗೆ ಎಲ್ರಿಗೂ ಸಿಗತ್ತೆ. ಯಾರ್ಯಾರೆಲ್ಲ ನಿಮ್ ಮನೇಲಿ ಮಕ್ಕಳಿದಾರೋ ದಯಮಾಡಿ ಹಾಕ್ಸಿ. ಓಕೆನಾ, ಸರ್ಕಾರದಿಂದ ಈ ರೀತಿ ಬರೋದೇ ಎಲ್ಲೋ ಒಂದೊಂದ್ಸತಿ ಕೊಡ್ತಾರೆ, ಈ ರೀತಿ ಅವಕಾಶವನ್ನ ಕೊಟ್ಟಾಗ ನೀವು ಉಪಯೋಗ ಮಾಡ್ಕೊಂಡ್ಬಿಡಿ. ಸೊ ನೆಕ್ಸ್ಟ್ ನೋಡೋದಾದ್ರೆ ಅರ್ಹತೆ ಏನಪ್ಪಾ ಅಂತ ಹೇಳಿದ್ರೆ, ಚಾಲಕರು ಅಂದ್ರೆ ನೀವು ಆಟೋ ರಿಕ್ಷಾ ಓಡಿಸ್ತಾ ಇದೀರಾ ಅಂದ್ರೆ ಕರ್ನಾಟಕದ ನಿವಾಸಿ ಆಗಿರ್ಬೇಕು, ನೀವು ಕರ್ನಾಟಕ ರಾಜ್ಯದಲ್ಲೇ ವಾಸ ಮಾಡ್ತಾ ಇರಬೇಕು, ಹಾಗೆ ರಾಜ್ಯದ ಯಾವುದೇ ಪ್ರಾದೇಶಿಕ ಸಹಾಯಕ ಪ್ರಾದೇಶಿಕ ಸಾರಿಗೆ ಕಚೇರಿಗಳಲ್ಲಿ ಮೋಟಾರ್ ಕ್ಯಾಬ್ ಅಥವಾ ಆಟೋ ರಿಕ್ಷಾ ಕ್ಯಾಬ್ ವರ್ಗಗಳ ವಾಹನಗಳನ್ನು ಚಲಾಯಿಸಲು ಸಾರಥಿ ತಂತ್ರಾಂಶದಲ್ಲಿ ಚಾಲ್ತಿಯಲ್ಲಿರುವ ಚಾಲನಾ ಅನುಜ್ಞಾ ಪತ್ರ ಹೊಂದಿರಬೇಕು ಅಂತ ಹೇಳಿದ್ದಾರೆ. ಅಂದ್ರೆ ಲೈಸೆನ್ಸ್, ನೀವು ಎಲ್ಲೋ ಬೋರ್ಡ್ ಆದ್ರೂ ಕಾರ್ ಓಡಿಸ್ತಾ ಇರ್ರಿ ಅಥವಾ ಏನು ಕ್ಯಾಬ್ ತರ ಮಾಡ್ಕೊಂಡು ಆಟೋ ರಿಕ್ಷಾನಾದ್ರೂ ಓಡಿಸ್ತಾ ಇರಿ, ಒಟ್ಟಾರೆ ನಿಮ್ಗೆ ಲೈಸೆನ್ಸ್ ಇರಬೇಕು ಅದ್ರದ್ದು. ಓಕೆನಾ, ಲೈಸೆನ್ಸ್ ಇದ್ದವ್ರಿಗೆ ಮಾತ್ರನೇ ಈ ಒಂದು ವಿದ್ಯಾನಿಧಿ ಸ್ಕಾಲರ್ಶಿಪ್ ಅಂತ ಹೇಳ್ಬಿಟ್ಟು ಸರ್ಕಾರದಿಂದ ಕೊಡ್ತಾ ಇರುವಂತದ್ದು. ಓಕೆನಾ, ಇವಾಗ್ಲೂ ಕೂಡ ಅಪ್ಲಿಕೇಶನ್ ಓಪನ್ ಇದೆ, ನೀವು ಯಾರು ಬೇಕಾದ್ರೂ ಹೋಗಿ ಅರ್ಜಿಯನ್ನ ಹಾಕೋಬಹುದು. ಸೊ ಇವತ್ತಿನ ಮಾಹಿತಿ ಇಷ್ಟೇನೆ. ಇವತ್ತಿನ ವಿಡಿಯೋದಿಂದ ಸ್ವಲ್ಪ ಏನಾದ್ರೂ ಇನ್ಫಾರ್ಮೇಶನ್ ಸಿಕ್ತು, ಯೂಸ್ಫುಲ್ ಆಯ್ತು ಅಂತ ಹೇಳಿದ್ರೆ, ಇನ್ನು ಯಾರಾದ್ರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದೀರಾ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ. ಅಂಡ್ ಮಾಹಿತಿ ಉಪಯುಕ್ತ ಆಯ್ತು ನಿಮ್ಗೆ ಅಂತ ಅನ್ಸಿದ್ರೆ ಪುಟದೊಂದು ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ. ಇದೇ ರೀತಿ ಗವರ್ನಮೆಂಟ್ ಇಂದ ಏನೇ ಹೊಸ ಹೊಸ ಅಪ್ಡೇಟ್ ಬಂದ್ರು ಕೂಡ ನಮ್ಮ ಚಾನಲ್ ನಲ್ಲಿ ನಾವು ವಿಡಿಯೋ ಮಾಡಿ ತಿಳಿಸ್ತಾ ಇರ್ತೀವಿ. ಸೊ ಇದೇ ರೀತಿ ಹೊಸ ಹೊಸ ವಿಷಯಗಳು ನಿಮ್ಗೆ ಗೊತ್ತಾಗಬೇಕು ಅಂತ ಹೇಳಿದ್ರೆ, ನೀವು ಫ್ರೀ ಇರೋ ಟೈಮ್ ನಲ್ಲಿ ನಮ್ಮ ಚಾನಲ್ ನಲ್ಲಿ ವಿಡಿಯೋನ ನೋಡಿದ್ರೆ ಖಂಡಿತ ನಿಮ್ಗೆ ಹೆಲ್ಪ್ಫುಲ್ ಆಗುವಂತ ವಿಡಿಯೋಸ್ ಗಳೇ ಬರ್ತಾ ಇರುತ್ತೆ. ಓಕೆನಾ, ಓಕೆ ಫ್ರೆಂಡ್ಸ್, ಹಾಗಾದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಂಡ್ ಇವತ್ತಿನ ವಿಡಿಯೋ ಯಾರ್ಯಾರೆಲ್ಲ ನೋಡಿದ್ರೆ ಅವ್ರಿಗೆಲ್ರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು.